नमस्कार फ्रेंड, नम चल सब्सक्राइब आगे लाइक शेयर फ्रेंड। गृहलक्ष्मी योजना, गृहलक्ष्मी योजना अडियल्ली ऐनु महिळेयरिगे 2000 रूपाय ಖಾತೆಗೆ ಬರ್ತಾ ಇದೆ, ಅದು ಇಂದು ಸಹ ಹಣ ಜಮೆ ಆಯ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೇರವಾಗಿ ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಇಂದು ಸುಮಾರು 13 ಜಿಲ್ಲೆಗಳಲ್ಲಿ ನಾವು ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ. ಫಲಾನುಭವಿಗಳಿಗೆ ಹಣ ಇಂದು ಸಹ ಮಹಿಳೆಯರ ಖಾತೆಗೆ ನೇರವಾಗಿ ಬೀಳುತ್ತೆ ಅಂತ ಸ್ಪಷ್ಟ ಮಾಹಿತಿ ಕೊಟ್ಟಿದ್ದಾರೆ ಫ್ರೆಂಡ್. ಅವು ಯಾವ ಯಾವ ಜಿಲ್ಲೆ ಅಂತಲೂ ಸಹ ನಾವು ತಿಳಿದುಕೊಳ್ಳೋಣ. ಇನ್ನು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿಲ್ದರೆಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ಒಂದು ಲೈಕ್ ಮಾಡಿ ಫ್ರೆಂಡ್. ಹಲವು ವಿಡಿಯೋಗಳಿದ್ದಾವೆ. 100,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡನೂ ವಿಡಿಯೋ ಮಾಡ್ತಾ ಇದ್ದೀನಿ, ಅದನ್ನು ಸಹ ನೋಡಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬರೋಣ ಫ್ರೆಂಡ್. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ 13 ಜಿಲ್ಲೆಗಳಲ್ಲಿ ಏನು ಮಹಿಳೆಯರ ಖಾತೆಗೆ ಹಣ ಬಿಡುಗಡೆ ಮಾಡ್ತಾಯಿದೆ ಅವು ಯಾವ್ಯಾವು ಅಂತ ನೋಡೋಣ ಫ್ರೆಂಡ್. ಇದು ಧಾರವಾಡ, ಗದಗ, ಬಿಜಾಪುರ, ಹುಬ್ಬಳ್ಳಿ, ತುಮಕೂರು, ಹಾವೇರಿ, ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು, ಚಾಮರಾಜನಗರ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಇಷ್ಟು ಜಿಲ್ಲೆಗಳಲ್ಲಿ ಇಂದು ಮಹಿಳೆಯರ ಖಾತೆಗೆ ನೇರವಾಗಿ ಹಣ ಬಿಡುಗಡೆ ಆಯ್ತಾ ಇದೆ ಫ್ರೆಂಡ್. ಮತ್ತು ಇದು ಬಿಡುಗಡೆ ಆರ್ದಿಲ್ದರೆಗೂ ಸಹ ಏನು ತೊಂದರೆ ಇಲ್ಲ, ಅದು 2000 ಪ್ಲಸ್ 2004 ಹಣ ಹಾಕ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮ ಆಧಾರ್ ಕಾರ್ಡ್ ಆಗಲಿ, ಬ್ಯಾಂಕ್ ಸಮಸ್ಯೆ ಇದ್ದರೆ ಏನೇ ಬಗೆಹರಿಸ್ಕೊಂಡ್ರೆ ನಿಮಗೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂದನ್ನು ಸಹ ಅಂತ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ ಫ್ರೆಂಡ್. ಇದು ಹಣ ಬಿಡುಗಡೆ ಆಗ್ತಾ ಇರೋದು 2ನೇ ಕಂತಿನ ಹಣ, ಮೊದಲೇ ಕಂತಿನ ಹಣ ಕನ್ಫ್ಯೂಸ್ ಮಾಡ್ಕೋಬೇಕು. ಇಷ್ಟು ಜಿಲ್ಲೆಗಳಿಗೆ 2ನೇ ಕಂತಿನ ಹಣ ಬಿಡುಗಡೆ ಆಯ್ತಾ ಇದೆ ಇಂದು. ಹಾಗಾಗಿ ನಾನು ವಿಷಯ ತಿಳಿಸ್ತಾ ಇದ್ದೀನಿ ಫ್ರೆಂಡ್. ಇದು ನೇರವಾಗಿ ಏನು 10 ಅಕ್ಟೋಬರ್ 10 ಬಿಡುಗಡೆ ಆಯ್ತಾ ಇದೆ ನೇರವಾಗಿ. ಇನ್ನು ಮೊದಲನೇ ಕಂತಿನ ಹಣ ಇಂದು ಬಿಡುಗಡೆ ಆಗಿಲ್ಲ, ಅದು ಸದ್ಯದಲ್ಲೇ ಶೀಘ್ರದಲ್ಲೇ ಅಂತ ಹೇಳ್ತಾರೆ. ಯಾವುದೇ ಥರ ಸ್ಪಷ್ಟ ಮಾಹಿತಿ ಇಲ್ಲ ಫ್ರೆಂಡ್. ಇನ್ನು ಬರ್ದಿಲ್ದ ಅಂತರ್ಗೂ ಎದುರುಗಳ ಅವಸ್ಥೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟ ಮಾಹಿತಿ ಕೊಟ್ಟಿದ್ದಾರೆ. ಈ ಕಂತ್ ಮಿಸ್ ಆದರೆ ನೆಕ್ಸ್ಟ್ ಮಿಸ್ ಆದರೆ ನಿಮಗೆ 4000 ಖಾತೆ ಆಗ್ತೀವಿ ಅಂತ ಸ್ಪಷ್ಟವಾಗಿ ಮಾಹಿತಿ ಇಟ್ಕೊಟ್ಟಿದ್ದಾರೆ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ತೀನಿ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮಸ್ಕಾರ.